ಬೆಂಗಳೂರಿನಲ್ಲಿ ಕೊರೋನಾ ಮಹಾಮಾರಿಯ ಮೂರನೇ ಅಲೆಯನ್ನು ತಡೆಗಟ್ಟಲು ಹಾಗೂ ನಿಯಂತ್ರಿಸಲು ಹಲವಾರು ಯೋಜನೆಗಳು, ಹಲವಾರು ಪ್ರಿಕಾಷನರಿ ಮೆಷರ್ಸ್ ಅನ್ನು ಈಗಾಗಲೇ ಎಲ್ಲ ಝೋನ್ಗಳ ಅಧಿಕಾರಿಗಳು ಯಶಸ್ವಿಯಾಗಿ ನಿರ್ವಹಿಸುತ್ತಿದ್ದು ಸ್ಥಳೀಯರ ಮೆಚ್ಚುಗೆಗೆ ಪಾತ್ರವಾಗಿದ್ದಾರೆ. ದಾಸರಳ್ಳಿ ವ್ಯಾಪ್ತಿಯ ಕೋವಿಡ್ ಸೆಂಟರ್ಸ್ ಹಾಗೂ ಕೊರೋನಾ ನಿಯಂತ್ರಿಸಲು ಅಧಿಕಾರಿಗಳು ಮುಂಚೂಣಿಯಲ್ಲಿ ಕೆಲಸ ಮಾಡುತ್ತಿದ್ದಾರೆ. ಹಾಸ್ಪಿಟಲ್ ಇದೆ, ಸಪ್ತಗಿರಿ ಮೆಡಿಕಲ್ ಕಾಲೇಜು, ಆರ್ ಆರ್ ಹಾಸ್ಪಿಟಲ್ ಮತ್ತೆ ಪ್ರಕ್ರಿಯೆ ಅಂತ ಮೂರಕ್ಕೂ ನಾವು ಹೋಗಿ ವಿಸಿಟ್ ಮಾಡಿ ಎಲ್ಲ ಹೇಳಿದೀವಿ. ಎಲ್ಲ ಬೆಡ್ ಮತ್ತೆ ಆಕ್ಸಿಜನ್ ವೆಂಟಿಲೇಟರ್ ರೆಡಿ ಮಾಡ್ಕೊಂಡಿದ್ವಿ, ಅದನ್ನು ಲೆಟರ್ ಕೊಟ್ಟಿದ್ದೀವಿ, ರೆಡಿ ಆಗಿದೆ. ನಮ್ಮಲ್ಲಿ ಒಂದು ಕೋವಿಡ್ ಸೆಂಟರ್ ಇದೆ, 100 120 ಬೆಡ್ ಕೆಪಾಸಿಟಿ, 5 ಇದಿದೆ, ಕ್ಲಸ್ಟರ್ಸ್ ಇದೆ. ನಾವು 3 ಕೇಸಿಂದ ಮೇಲೆ ಬಂದರೆ ಕ್ಲಸ್ಟರ್ ಅಂತ ಮಾಡ್ತೀವಿ. 5 ಕ್ಲಸ್ಟರ್ಸ್ ಇದೆ ನಮ್ಮಲ್ಲಿ. ಸೊ ಇದೆಲ್ಲ ಹೋಮ್ ಐಸೋಲೇಷನ್ ಕೇಸಸ್ಸೇ ಇದೆ ನಮ್ಮಲ್ಲಿ. ಡೆತ್ ಯಾವುದೂ ಆಗಿಲ್ಲ ನಮ್ಮಲ್ಲಿ ಇವರು ಲಾಸ್ಟ್ ಸುಮಾರು ತಿಂಗಳಲ್ಲಿ ಅವರು ಡೆತ್ ಆಗಿದೆ. ಸೊ ವಸ್ತಿಂದ ನಮ್ಮ ಕಮಿಷನ್ ಒಂದು ಡೈರೆಕ್ಷನ್ ಕೊಟ್ಟಿದ್ದಾರೆ, ಈಗ ಹೊಸದಾಗಿ ವಾರ್ ರೂಮ್ ಸ್ಟಾರ್ಟ್ ಮಾಡಬೇಕು. ಸ್ಟಾಪ್ ಮಾಡಿದ್ವಿ, ಮತ್ತೆ ಆಕ್ಟಿವೇಟ್ ಮಾಡೋಕ್ಕೆ ವಾರ್ ರೂಮ್ ಆಕ್ಟಿವೇಟ್ ಆಗಬೇಕು, ಕೋವಿಡ್ ಸೆಂಟರ್ ಆಕ್ಟಿವೇಟ್ ಮಾಡೋದು ಕೇಳಿದ್ದಾರೆ. ಅದು ತಕ್ಕನಾಗಿ ನಮ್ಗೆ ಏನೇ ಸ್ಟಾಪ್ ಬೇಕು, ಟ್ರಯಲ್ ಸೆಂಟರ್ ಬೇಕು, ಟೆಸ್ಟಿಂಗೇ ಬೇಕು, ಮತ್ತು ವ್ಯಾಕ್ಸಿನೇಷನ್ ಅಸೋಸಿಯೇಟ್ ಕಂಟೇನ್ ಅದಕ್ಕೆ ಬೇಕು, ಅದಕ್ಕೆಲ್ಲದಕ್ಕೂ. ಆಮೇಲೆ ವಿಸಿಟ್ಗೆ ಹೋಮ್ ಐಸೋಲೇಷನ್ ವಿಸಿಟ್ ಮಾಡಿದ್ರೆ ಅದಕ್ಕೆ ಏನೇನು ಸ್ಟಾಪ್ ಬೇಕೆಲ್ಲ ತಗೊಳೋಕೆ ಕೇಳಿದರೆ ಅದನ್ನು ಕೂಡ ನಾವು